ನಮಸ್ಕಾರ ವೀಕ್ಷಕರೇ, ಇದರಲ್ಲಿರೋ 4-5 ಐಟಮ್ ಮನೇಲಿತ್ತಂದರೆ ರುಚಿಕರವಾದ ಬೀಟ್ರೂಟ್ ಪಲ್ಯ ಮಾಡ್ಬೋದು. ಇದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಬೀಟ್ರೂಟ್ನ ಅದ್ರ ಮೇಲಿರೋ ಸಿಪ್ಪೆ ಬಿಡಿಸ್ಕೊಂಡು ಕ್ಲೀನಾಗಿ ತೊಳೆದು ಅದ್ರ ಮೇಲಿರೋ ನೀರು ಸಹಿತ ಡ್ರೈ ಆಗಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀರು ಇರಬಾರ್ದು, ಪೂರ್ತಿಯಾಗಿ ಡ್ರೈ ಆಗಿರಬೇಕು. ಅದಾದಮೇಲೆ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು 10-12 ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ. ಯಾಕೆಂದರೆ ಇದಕ್ಕೆ ಬೇರೆ ಯಾವುದೇ ಖಾರ ಉಪಯೋಗಿಸೋದಿಲ್ಲ, ಹಸಿಮೆಣ್ಸಿನ್ಕಾಯಿದೇ ಖಾರ ಬರಬೇಕು. ಅದಾದಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದಾದಮೇಲೆ 5-6 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಬೀಟ್ರೂಟ್ನ ನಾನು ಹುರ್ಕೋತಾ ಇದ್ದೀನಿ. ಈಗ ನೋಡಿ, ಎಲ್ಲದನ್ನು ಕಂಪ್ಲೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಈಗ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಚಿ. ಸ್ವಲ್ಪ ಬಾಣಲಿ ಕಾದ ನಂತರ ಇದಕ್ಕೀಗ ಎಣ್ಣೆ ಹಾಕೋಬೇಕು. ಬಾಣಲಿ ಕಾದಿದೆ, ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಇದಕ್ಕೆ ನಾವು ನೀರು ಏನೂ ಹಾಕೋದಿಲ್ಲ, ಬರೀ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಈಗ ಎಣ್ಣೆ ಕಾದಿದೆ, ಇದಕ್ಕೀಗ ಸಾಸಿವೆ ಹಾಕೋತಾ ಇದ್ದೀನಿ. ಇದಕ್ಕೀಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿ ಎಣ್ಣೆಗಾಗಿ ಚೆನ್ನಾಗಿ ಬಾರಬೇಕು, ಇದರಲ್ಲಿ ಖಾರ ಎಣ್ಣೆ ಬಿಟ್ಕೊಳ್ಳೋವರೆಗೂ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸಿದ್ಧವಿರ ಅಂತ ಬಿಸಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಬೀಟ್ರೂಟು ಮೀಡಿಯಂ ಫ್ಲೇಮಲ್ಲಿ ಒಂದು 5-6 ನಿಮಿಷ ಬೇಯಿಸಿ. ಒಂದು 5 ನಿಮಿಷ ಬಂದಿದೆ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದನ್ನು ಈಗ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಿ. ಒಂದು 5-6 ನಿಮಿಷಕ್ಕೆ ಒಂದೊಂದ್ಸರಿ ಕೈ ಆಡಿಸ್ಕೊತಾ ಇರಿ. ಆಲ್ಮೋಸ್ಟ್ ಬೆಂದಿದೆ, ಈಗ ಇನ್ನೊಂದು 5-6 ನಿಮಿಷ ಬೆಂದರೆ ಹಾಕಿ. ಇದಕ್ಕೀಗ ಒಂದು ಚಿಕ್ಕೆಯಷ್ಟು ಅರಶಿನ ಹಾಕೋಣ, ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಬೀಟ್ರೂಟು. ಇದು ಬರೀ ಅಬೆಯಲ್ಲೇ ಬೆಂದಿರೋದು, ನೀರೇನು ಸೂಕ್ಸಿಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿಗೆ ದೋಸೆಗೆ ಏನು ಮಾಡಿಸ್ದಂಗೆ ಇರುತ್ತೆ.